ವಿಶ್ವವಿಖ್ಯಾತ ಐತಿಹಾಸಿಕ ಬೆಂಗಳೂರಿನ ಕರಗ ಪ್ರತಿ ಬಾರಿಯೂ ಒಂದೊಂದು ರೀತಿಯ ವಿಶೇಷತೆಯನ್ನು ಹೊಂದಿರುತ್ತೆ. ಅದೇ ರೀತಿ ಈ ಬಾರಿಯ ಕರಗಕ್ಕೆ ಯಾವ ರೀತಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸಜ್ಜಾಗಿದೆ ಅಂತ ನಮ್ಮ ಪ್ರತಿನಿಧಿ ಶಶಿಧರ್ ವಾಕ್ ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ವಿಶ್ವವಿಖ್ಯಾತ ಐತಿಹಾಸಿಕ ಕರಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಅದೇ ರೀತಿಯಾಗಿ ಕೂಡ ಈ ಬಾರಿಯ ಕರಗದ ವಿಶೇಷಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಈ ಬಾರಿಯ ವಿಶೇಷ ಏನಂತಂದ್ರೆ ಪ್ರತಿ ಬಾರಿಯೂ ಕೂಡ ಯಾವ ರೀತಿಯಾಗಿ ಕರಗದ ಆಚರಣೆ ಮತ್ತೆ ಸಂಭ್ರಮಾಚರಣೆ ನಡೆಯುತ್ತಿತ್ತು ಅದೇ ರೀತಿಯಾಗಿ ಕೂಡ ಎಲ್ಲಾ ಪದ್ಧತಿಗಳು ಕೂಡ ಈ ಬಾರಿ ಆಚರಣೆ ಮಾಡ್ತಾ ಬರ್ತಿದೆ. ಆದರೆ ಈ ಬಾರಿಯ ವಿಶೇಷತೆ ಏನಂತಂದ್ರೆ ಈ ಬಾರಿ ಒಂದು ಕರಗದ ಉತ್ಸವಕ್ಕೆ ಚಾಲನೆ ಕೊಡೋದಕ್ಕೆ ಧರ್ಮಸ್ಥಳದ ಪೀಠಾಧ್ಯಕ್ಷರಂತ ವೀರೇಂದ್ರ ಹೆಗಡೆ ಅವರು ಬರ್ತಾ ಇರೋದ್ರಿಂದ ಅವರ ಒಂದು ಸವಿನಂತಿಗಾಗಿ ಈ ಧರ್ಮಸ್ಥಳದಲ್ಲಿ ಯಾವ ರೀತಿಯಾಗಿ ದ್ವಾರ ಬಾಗಿಲಿನಲ್ಲಿ ಯಾವ ರೀತಿಯಾಗಿ ಧರ್ಮಸ್ಥಳದ ದೇವಸ್ಥಾನಕ್ಕೆ ದ್ವಾರ ಬಾಗಿಲು ಇದೆಯೋ ಎಂಚೆಗಳ ಮೂಲಕ ಅದೇ ರೀತಿಯಾಗಿ ಕೂಡ ಅದೇ ಎಂಚೆಗಳಲ್ಲಿ ಅದೇ ಧರ್ಮಸ್ಥಳದಲ್ಲಿ ಯಾವ ರೀತಿಯ ಮಾದರಿ ಫ್ರೀಡಂ ಆಪ್ ಅಲ್ಲಿ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಇಲ್ಲಿ ಒಂದು ದ್ವಾರ ಬಾಗಿಲಿದೆ, ಅದೇ ಒಂದು ರೀತಿಯಾದಂಥ ದ್ವಾರ ಬಾಗಿಲನ್ನು ಕೂಡ ಈ ಬಾರಿ ಇಲ್ಲಿ ವಿಶೇಷವಾಗಿ ಸಿದ್ಧಪಡಿಸಿರೋದು ಈ ಬಾರಿಯ ವಿಶೇಷ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಅದರ ಬದಲಾಗಿ ಕಳೆದ ಒಂದು 2 ವರ್ಷಗಳನ್ನು ಕೂಡ ಧರ್ಮದಂಗಲ್ ಕೂಡ ಉಂಟಾಗ್ಕೊಡ್ತಿದ್ದು. ಯಾಕಂತಂದರೆ ಎಲ್ಲ ಒಂದು ಕಡೆ ಎಲ್ಲ ದರ್ಗಾಗೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದಷ್ಟು ವಿವಾದಗಳನ್ನು ಕೂಡ ಸೃಷ್ಟಿ ಆಗ್ತಿತ್ತು. ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಧರ್ಮದಂಗಲ್ಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಪ್ರತಿ ವರ್ಷ ಯಾವ ರೀತಿಯಾಗಿ ಕೂಡ ದರ್ಗಾಗೆ ಹೋಗ್ತಾ ಇತ್ತು ಮಸ್ತಾನ್ ದರ್ಗಾಕ್ಕೆ, ಅದೇ ರೀತಿಯಾಗಿ ಕೂಡ ಮಸ್ತಾನ್ ದರ್ಗಾ ಕೂಡ ಈ ಬಾರಿ ಕೂಡ ಹೋಗೇ ಹೋಗುತ್ತವೆ ಅಂತ ಹೇಳ್ಬಿಟ್ಟು ಸ್ಥಳೀಯ ಶಾಸಕರು ಮತ್ತು ಕರಗ ಉತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೂಡ ಮಾಡಿದ್ದಾರೆ. ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇರೋದ್ರಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮತ್ತು BBMP ಅಧಿಕಾರಿಗಳು ಜಲಮಂಡಳಿ ಸೇರಿದಂತೆ ಫ್ರೀಡಂ ಆಪ್ ಅಲ್ಲಿ ಕಲ್ತು ಜೇನ್ ಸಾಕಣೆ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಜೇನ್ ತುಪ್ಪವನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.